ಹೆಚ್ಚು ಮರಿ ಹಾಕೋ ಕುರಿ ಬೇಕು ಅಂದ್ರೆ ಪಶ್ಚಿಮ ಬಂಗಾಳದ ಗರೋಲ್ ತಳಿನ ಸಾಕಬೇಕು ಹೆಚ್ಚು ಹಾಲು ಸೂಸೋ ತಳಿ ಬೇಕು ಅಂದ್ರೆ ಇಸ್ರೇಲ್ನ ಅವಾಸಿನ ಸಾಕಬೇಕು ಎಲ್ಲಾ ವಾತಾವರಣಕ್ಕೂ ಒಗ್ಗಿಕೊಳ್ಳೋ ಗಟ್ಟಿ ತಳಿ ಬೇಕಂದ್ರೆ ಬಳ್ಳಾರಿ ದಕ್ಕನಿ ತಳಿ ಸಾಕಬೇಕು ತೂಕ ಹೆಚ್ಚಿಗೆ ಬೇಕು ಅಂದ್ರೆ ಮಹಾರಾಷ್ಟ್ರದ ಮಾಡಿಗಲ್ ಕುರಿ ಸಾಕಬೇಕು ರುಚಿ ಹೆಚ್ಚು ಬೇಕು ಅಂದ್ರೆ ಕರ್ನಾಟಕದ ಬನ್ನೂರು ತಳಿ ಸಾಕಬೇಕು ಎಲ್ಲ ಅಂಶ ಒಟ್ಟಿಗೆ ಬೇಕು ಅಂದ್ರೆ ನೀವು ನಾರಿ ಸುವರ್ಣ ಕುರಿ ಸಾಕಬೇಕು ರುಚಿ ಗಟ್ಟಿ ಹೆಚ್ಚು ಹಾಲು ಹೆಚ್ಚು ಮರಿ ಹೆಚ್ಚು ತೂಕ ಪಡೆದಿರೋ ನಾರಿ ಸುವರ್ಣ ಒಂದೇ ಕುರಿ 1 ಲಕ್ಷ ಆದಾಯ ತಂದು ಕೊಡುತ್ತೆ ನಿಜ ಕೃಷಿಕರ ಆರ್ಥಿಕ ಸಬಲತೆ ದೃಷ್ಟಿಯಿಂದಾನೇ ನಾರಿ ಸುವರ್ಣ ಅನ್ನೋ ತಳಿಯನ್ನ ಅಭಿವೃದ್ಧಿಪಡಿಸಲಾಗಿದೆ 5 ಸ್ಪೆಷಾಲಿಟಿ ಬ್ರೀಡ್ ನ ಆಯ್ಕೆ ಮಾಡಿ ಈ ತಳಿನ ಡೆವಲಪ್ ಮಾಡಲಾಗಿದೆ ನಿಮ್ಕರ್ ಸಂಸ್ಥೆ ಡೆವಲಪ್ ಮಾಡಿರೋ ನಾರಿ ಸುವರ್ಣ 14 ತಿಂಗಳಲ್ಲಿ 2 ಬಾರಿ ಮರಿ ಹಾಕುತ್ತೆ ಒಮ್ಮೆ 2 ಅಂದ್ರೆ 14 ತಿಂಗಳಲ್ಲಿ 4 ಮರಿಗಳು ಕೃಷಿಕನಿಗೆ ಸಿಗುತ್ತೆ ಒಂದು ಮರಿಯೇ ಹುಟ್ಟಿದ 3 ತಿಂಗಳಲ್ಲೇ 10,000 ಆದಾಯ ತರುತ್ತೆ ನಮ್ಮ ದೇಶದ ಜಿಡಿಪಿ ಗೆ ಕುರಿ ಮೇಕೆ ಸಾಕಾಣಿಕೆ 12 ಲಕ್ಷ ಕೋಟಿ ಮೌಲ್ಯದ ಕೊಡುಗೆ ಕೊಡ್ತಿದೆ ಮುಂಬರುವ ದಿನಗಳಲ್ಲಿ ಇದು ದುಪ್ಪಟ್ಟಾಗೋದಕ್ಕೆ ನಾರಿ ಸುವರ್ಣ ಕೂಡ ದೊಡ್ಡ ಕೊಡುಗೆ ನೀಡಲಿದೆ ನಾರಿ ಸುವರ್ಣ ಸ್ಪೆಷಾಲಿಟಿ ಬಗ್ಗೆ ಅರಿತ ಫ್ರೀಡಂ ಆಪ್ ನ ರಿಸರ್ಚ್ ಟೀಮ್ ಈ ಕೋರ್ಸ್ ಅನ್ನು ಡಿಸೈನ್ ಮಾಡಿದೆ ಕುರಿ ತಳಿ ಆಯ್ಕೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಕ್ರಾಸ್ ಬ್ರೀಡ್ಗಳು ಸಿಕ್ಕಿ ನಷ್ಟ ಉಂಟಾಗಬಹುದು ಎಚ್ಚರ ಈಗಾಗಿನೇ ನಾಡಿನಾದ್ಯಂತ ನಾರಿ ಸುವರ್ಣ ತಳಿ ಬಗ್ಗೆ ಅರಿವು ಮೂಡಿಸುತ್ತಿರೋ ಬೆಳಗಾವಿ ಜಿಲ್ಲೆಯ ಮಾರುತಿ ಮರಡಿ ಅವರನ್ನೇ ಮಾರ್ಗದರ್ಶಕರನ್ನಾಗಿ ಆಯ್ಕೆ ಮಾಡಿದೆ ಫ್ರೀಡಂ ಆಪ್ ಈ ಕೋರ್ಸ್ ನಲ್ಲಿ ಏನೇನು ಕಲಿಬಹುದು ಕೋರ್ಸ್ ಪರಿಚಯ ಮಾರ್ಗದರ್ಶಕರ ಪರಿಚಯ ಏನಿದು ನಾರಿ ಸುವರ್ಣ ಕುರಿ ನಾರಿ ಸುವರ್ಣ ಕುರಿ ಗುಣಲಕ್ಷಣಗಳು ಈ ಕುರಿ ಸಾಕಣೆ ಉದ್ದೇಶ ಇದರ ತಳಿ ಮರಿಗಳ ಸಾಕಣೆ ನಾರಿ ಸುವರ್ಣ ಬೆಳವಣಿಗೆ ಪ್ರಕ್ರಿಯೆ ಶೆಡ್ ತಯಾರಿ ಹೇಗೆ ಆಹಾರ ಮತ್ತು ನೀರು ನಿರ್ವಹಣೆ ರೋಗ ನಿರ್ವಹಣೆ ಬೆಲೆ ನಿಗದಿ ಮಾರ್ಕೆಟಿಂಗ್ ವೆಚ್ಚ ಮತ್ತು ಲಾಭ ಮಾರ್ಗದರ್ಶಕರ ಸಲಹೆ ಹೀಗೆ ವಿವಿಧ ಮಾಡ್ಯೂಲ್ಗಳ ಮೂಲಕ ಸಂಪೂರ್ಣವಾಗಿ ನೀವು ಕಲಿಯಬಹುದು ನೀವು ಕೋರ್ಸ್ ನೋಡಿ ಕಲಿಯೋದಷ್ಟೇ ಅಲ್ಲ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಹಾಗಿದ್ರೆ ನೀವು ಕೂಡ ನಾರಿ ಸುವರ್ಣ ಕುರಿಯನ್ನ ಸಾಕಣೆ ಮಾಡೋದು ಹೇಗೆ ಅನ್ನೋದನ್ನ ಕಲಿಬೇಕಾ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ